ಕರ್ನಾಟಕ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಪಂಚರಾಜ್ಯಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶ, ಮಣಿಪುರ್, ಉತ್ತರಾಖಂಡ ಹಾಗೂ ಗೋವಾ ರಾಜ್ಯಗಳಲ್ಲಿ ಬಿಜೆಪಿಯ ಅಭೂತಪೂರ್ವ ಗೆಲುವಿಗೆ ವಿಜಯೋತ್ಸವದ ಆಚರಿಸಿದ ಹಿನ್ನೆಲೆಯಲ್ಲಿ ಮೆಡ್ಲೇರಿ ಗ್ರಾಮದ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಗ್ರಾಮ ಪಂಚಾಯಿತಿಯ ಸದಸ್ಯ ಚಂದ್ರು ಪೂಜಾರ್ ಹಾಗೂ ಎಪಿಎಂಸಿ ಸದಸ್ಯ ಬಸವರಾಜ ಹುಲ್ಲತ್ತಿ ಈ ವೇಳೆ ಮಾತನಾಡಿದ್ದು, ಯೋಗಿ ಮತ್ತು ಮೋದಿಯವರ ಅಭಿವೃದ್ಧಿಯ ಯೋಜನೆಗಳು ಹಾಗೂ ಜನಪರ ಕಾರ್ಯಗಳನ್ನು ಮತದಾರರು ಮೆಚ್ಚಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಚಲಾಯಿಸಿದ್ದು ಮತ್ತೊಮ್ಮೆ ನಾಲ್ಕು ರಾಜ್ಯಗಳಲ್ಲಿಯೂ ಕೂಡ ಬಿಜೆಪಿ ಅಧಿಕಾರದ ಗದ್ದುಗೆಗೆ ಏರಲು ಕಾರಣವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕುಮಾರ್ ಪಾಟೀಲ್, ನಾಗರಾಜ್ ಮಂಗ್ಲೆ, ಮಂಜು ಧೂಪದ್, ನಿಂಗರಾಜ್ ಹೊನ್ನತ್ತಿ, ಬಾಬು ಮುಂಡಾಸದ್, ಮಾಲತೇಶ್ ಬಡಿಗೇರ್, ಮರಿರಿಂಗಪ್ಪ ಕುರುಡಾರಪ್ಪಳ್ ಮತ್ತು ಇದೇ ವೇಳೆ ದಿಳ್ಯಪ್ಪ ಆನ್ವೇರಿ ಹಾಗೂ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಈ ವೇಳೆ ಭಾಗಿಯಾಗಿದ್ದರು. ನಮ್ಮ ಭಾರತ ದೇಶದಲ್ಲಿ ಇವತ್ತು ಐದು ರಾಜ್ಯಗಳ ಚುನಾವಣೆಯ ಫಲಿತಾಂಶವನ್ನ ನಾವೆಲ್ಲರೂ ನೋಡಿದ್ವಿ. ಈ ಒಂದು ನಮ್ಮ ಬಿಜೆಪಿ ಪಕ್ಷಕ್ಕೆ ಬಹಳ ವಿಜೃಂಭಣೆಯಿಂದ ಬಹಳ ಖುಷಿಯಿಂದ ಮತವನ್ನು ಚಲಾಯಿಸಿ ನಾಲ್ಕು ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಆಡಳಿತ ಪಕ್ಷವನ್ನು ಹೊರಹೊಮ್ಮಿಸಿದ್ದಾರೆ ಮತದಾರರು. ಈ ನಮ್ಮ ಮತದಾರರಿಗೆ ನಾನು ನಮ್ಮ ಪ್ರಧಾನಮಂತ್ರಿಯವರು ಮತ್ತು ಯೋಗಿ ಮತ್ತು ನಮ್ಮ ರಾಜ್ಯದ ಬಿಜೆಪಿ ಮುಖಂಡರ ಕಡೆಯಿಂದ ನಮ್ಮ ಮತದಾರರಿಗೆ ನಾನು ಅಭೂತಪೂರ್ವ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೆಯದಾಗಿ ನಾನು ಈ ದಿವಸ ಬಹಳ ಸಂತೋಷಕರ ವಿಷಯ. ಯಾಕಂತಂದ್ರೆ ಐದು ಸ್ಟೇಟ್ಗಳಲ್ಲಿ ಪಂಚರಾಜ್ಯಗಳಲ್ಲಿ ಚುನಾವಣೆ ನಡೀತು. ಅದರಲ್ಲಿ ನಾಲ್ಕು ಸ್ಟೇಟಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಬಹಳ ವಿಜಯೋತ್ಸವವನ್ನು ಆಚರಿಸಿ ಜಯಭೇರಿ ಬಾರಿಸಿದೆ. ಇದಕ್ಕೆ ಮೂಲ ಕಾರಣ ನಮ್ಮ ಮೋದಿಜಿಯವರು ಹಾಗೂ ಅವರ ಅಭಿವೃದ್ಧಿ ಕೆಲಸಗಳು. ಸಬ್ ಕೆ ಸಾಥ್ ಸಬ್ ಕೆ ವಿಕಾಸ್ ಮುಖಾಂತರ ಎಲ್ಲರ ಅಭಿವೃದ್ಧಿಗೋಸ್ಕರ ಶ್ರಮಿಸುತ್ತಿರುವ ಮೋದಿಜಿಯವರು ಇವತ್ತು ನಾಲ್ಕು ಸ್ಟೇಟ್ಗಳಲ್ಲಿ ಜಯಭೇರಿಯನ್ನು ಬಾರಿಸಿದೆ. ಆದ್ದರಿಂದ ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕದಲ್ಲಾಗಲಿ ಬೇರೆ ಎಲ್ಲಾ ಕಡೆನೂ ಇದೇ ರೀತಿ ಜಯಭೇರಿ ಬಾರಿಸ್ತೇವೆ ಅಂತಂದು ಹೇಳುವ ಮುಖಾಂತರ ಇವತ್ತು ಮೆಡ್ಲೇರಿ ಗ್ರಾಮದ ಸಮಸ್ತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ವಿಜಯೋತ್ಸವವನ್ನು ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಇದಕ್ಕೆ ನಾವು ಮೋದಿಜಿಯವರಿಗೆ ಹಾಗೂ ಯೋಗಿಜಿಯವರಿಗೆ ಹಾಗೂ ನಿಲ್ಲದಂತಹ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳಿಗೆ ಕೋಟಿ ಕೋಟಿ ನಮನಗಳನ್ನು, ಮೆಡ್ಲೇರಿ ಗ್ರಾಮದ ಸಮಸ್ತ ನಾಗರಿಕರಿಂದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಎಲ್ಲಾ ಮತದಾರರಿಗೂ ಈ ಮುಖಾಂತರ ಅವರಿಗೂ ಕೋಟಿ ಕೋಟಿ ನಮನಗಳನ್ನ ಅರ್ಪಿಸುತ್ತಿದ್ದೇವೆ. ಬಿಜೆಪಿ ಪಕ್ಷಕ್ಕೆ, ಮೋದಿ ಸರ್ಕಾರಕ್ಕೆ, ಬೊಂಬಾಯಿ ಸರ್ಕಾರಕ್ಕೆ.